Mangalam Lakshmi Ganapati Namasta Sakala Sarvavidha Sarvopachara Poochan Samarpayami Hari Om Rajadi Rajaja Pradhya Sahi Ivattin Divasa Bharatiya Janata Paksha ನನ್ನ ಸೇವೆಯನ್ನು ಗುರುತಿಸಿ ಇಡೀ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಪಕ್ಷದ ಚಟುವಟಿಕೆಗಳನ್ನು ಮಾಡಿದ್ದನ್ನು ಗುರುತಿಸಿ ಬಹುಕಾಲದ ರಾಜಕೀಯ ಜೀವನದಲ್ಲಿ ನನ್ನ ಇತಿಹಾಸವನ್ನು ಗೌರವಿಸಿ ನನ್ನ ಸಮುದಾಯಕ್ಕೆ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಸ್ಥಾನಮಾನವನ್ನು ಕೊಡುವುದರ ಮೂಲಕ ಈ ಕೋಲಾರ ಜಿಲ್ಲೆಯ ಅವನೇ ಆದ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ನನ್ನನ್ನ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿ ಈಗಾಗಲೇ 5 ತಿಂಗಳುಗಳಾಗಿದೆ ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ ಅದಕ್ಕೆ ನಾನು ನೋಡಲ್ ಜಿಲ್ಲೆಯಾಗಿ ಕೋಲಾರವನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ಇರತಕ್ಕಂತ ನಮ್ಮ ಕಾರ್ಯಕರ್ತರು ಬಂಧುಗಳು ಹಿತೈಷಿಗಳು ಸಹೋದರ ಸಹೋದರಿಯರ ಸೇವೆಗಾಗಿ ನಾನು ಬಹುಕಾಲದಿಂದ ನಾನು ಏನು ಪ್ರಯತ್ನ ಮಾಡುತ್ತಿದ್ದೆ ಅವರ ಸೇವೆ ಮಾಡಬೇಕು ಅಂತ ಹೇಳಿ ಅಂತಹ ಸೇವೆಯನ್ನು ಭಾರತೀಯ ಜನತಾ ಪಕ್ಷ ನನಗೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಭಾರತೀಯ ಜನತಾ ಪಕ್ಷದ ನಾಯಕತ್ವಕ್ಕೆ ನಾನು ಯಾವತ್ತೂ ಋಣಿಯಾಗಿದ್ದೇನೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳುತ್ತೇನೆ ಅದ ನಂತರ ಇವತ್ತಿನ ದಿವಸ ನಾನು ಇಲ್ಲಿ ಒಂದು ಕಚೇರಿಯನ್ನು ತೆರೆಯಬೇಕು ಸರ್ವರ ಏನು ದುಃಖ ದುಮ್ಮಾನಗಳಿಗೆ ಅವರ ಸಮಸ್ಯೆಗಳಿಗೆ ನಾನು ಹೇಗೆ ಪರಿಹಾರಗಳನ್ನು ಕೊಡಬಹುದು ಕಚೇರಿಗಳಲ್ಲಿ ಆಗಬೇಕಾಗಿದ್ದ ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾಗಿದ್ದ ಕಾರ್ಯಕ್ರಮಗಳಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಇಡೀ ಜಿಲ್ಲೆಗೆ ನಾನು ಸೇವೆಯನ್ನು ಮಾಡಬೇಕು ಅಂತೇಳಿ ನಾನು ಇವತ್ತಿನ ದಿವಸ ಈ ಪ್ರದೇಶದಲ್ಲಿ ಒಂದು ಕಾರ್ಯಾಲಯವನ್ನು ಕೂಡ ನಾನು ತೆರೆಯತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಇಲ್ಲಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯವನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಮಾಡಲಿಕ್ಕೆ ನಾನು ಇಚ್ಛೆ ಪಟ್ಟು ಈ ಒಂದು ಕಾರ್ಯಾಲಯವನ್ನು ಇವತ್ತಿಂದ ತೆರೆಯಲಾಗಿದೆ ಪ್ರತಿ ವಾರ ದಿನ ವಾರದಲ್ಲಿ ಒಂದು ದಿವಸ ಪರ್ಮನೆಂಟ್ ಆಗಿ ಯಾಕೆಂತಂದ್ರೆ ಯಾವಾಗಲೂ ನಾನು ಬರಬಹುದು ಆದರೆ ಪರಿಸ್ಥಿತಿ ಏನಿದೆ ಅಂತಂದ್ರೆ ನಾನು ಪಕ್ಷದ ಚಟುವಟಿಕೆಗಳು ಬಹಳಷ್ಟು ನನಗಿದೆ ನಾನು ಎಸ್ ಸಿ ಮೋರ್ಚಾದ ಅಧ್ಯಕ್ಷನೂ ಆಗಿದ್ದೇನೆ ಪಕ್ಷದ ವಕ್ತಾರನೂ ಆಗಿರೋದ್ರಿಂದ ಹೆಚ್ಚು ನಾನು ಬೆಂಗಳೂರಿನಲ್ಲಿ ನನ್ನ ಕಾರ್ಯವ್ಯಾಪ್ತಿ ಇದೆ ಇಡೀ ರಾಜ್ಯ ಸುತ್ತಿ ಕೆಲಸ ಮಾಡತಕ್ಕಂಥ ಸಂದರ್ಭ ಇದೆ ಇವೆಲ್ಲವನ್ನೂ ಕೂಡ ಮನಗಂಡು ವಾರದಲ್ಲಿ ಒಂದು ದಿವಸ ಕಡಾಖಂಡಿತವಾಗಿ ಇಲ್ಲಿ ನಾನು ಬರ್ತೇನೆ ಜೊತೆಗೆ ಈ ಕಚೇರಿ ಯಾವಾಗಲೂ ತೆರೆದಿರ್ತದೆ ಬರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಇಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಇದನ್ನ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಇವತ್ತು ರಾಜಕೀಯವಾಗಿ ಹೆಚ್ಚಿಗೆ ನಾನು ಏನು ಹೇಳೋದು ಬೇಕಾಗಿಲ್ಲ ಯಾಕೆ ಅಂತಂದ್ರೆ ಇದು ಶಾಸಕ ಇದು ಕಚೇರಿ ಉದ್ಘಾಟನೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಚುನಾವಣೆಗಳು ಬರ್ತವೆ ರಾಜಕಾರಣಿಗಳು ಯಾವ್ಯಾವ ತಿರುವುಗಳನ್ನು ಪಡ್ಕೊಳ್ತವೆ ಯಾವ ಯಾವ ಮುಖಂಡರುಗಳು ಯಾವ ರೀತಿ ನಡ್ಕೊಳ್ತಾರೆ ಎಲ್ಲವನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ತೇನೆ ಮುಂದಿನ ನನ್ನ ಕಾರ್ಯಚಟುವಟಿಕೆಗಳು ಹೇಗಿರ್ತವೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ನಾನು ಯಾವುದೇ ಪಕ್ಷಪಾತವಿಲ್ಲದೆ ನಿಷ್ಪಕ್ಷಪಾತವಾಗಿ ಯಾವುದೇ ವ್ಯಕ್ತಿ ಬರಬಹುದು ಯಾವುದೇ ಪಕ್ಷ ಇರಬಹುದು ನನಗೆ ಪಕ್ಷ ವಿಚಾರ ಇಲ್ಲ ಇಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇ ಆದ್ಯತೆ ಇರುತ್ತದೆ ಆದರೂ ಕೂಡ ಯಾವುದೇ ಪಕ್ಷದವರು ನನಗೆ ಕಷ್ಟ ಇದೆ ಅಂತ ಬಂದಾಗ ಅದನ್ನು ಶಮನ ಮಾಡತಕ್ಕಂಥ ಕೆಲಸವನ್ನು ನಾನು ಸಾರ್ವಜನಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತೇನೆ ಯಾರಿಗೂ ಕೂಡ ಈ ರೀತಿ ಭೇದ ಭಾವಗಳು ಮೀನಾಮೇಷ ಹೇಳತಕ್ಕಂಥ ಒಂದು ಕಚೇರಿ ಇದು ಯಾವತ್ತೂ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ರಾಜಕಾರಣಿಗಳು ಬಹಳ ರೀತಿಯ ತಿರುವುಗಳನ್ನು ಪಡೆಯುತ್ತವೆ ಈಗಾಗಲೇ ಕೋಲಾರ ಬಹುಕಾಲ ಬಹು ವಿಚಾರಗಳಿಗೆ ಪ್ರಚಾರದಲ್ಲಿದೆ
ಯಾರ್ಯಾರು ಎಲ್ಲೆಲ್ಲಿಂದ ವಲಸೆ ಬರ್ತಕ್ಕಂಥವರು ಚುನಾವಣೆಗಾಗಿ ನೋಡ್ತಾ ಇದ್ದೇವೆ. ಯಾರ್ಯಾರು ಏನೇನು ಮಾಡ್ತಾರೆ ಏನೇನು ಎಲ್ಲವನ್ನೂ ನಾನು ಗಮನಿಸ್ತಾ ಇದ್ದೇನೆ. ಅವೆಲ್ಲಕ್ಕೂ ಕೂಡ ಸದ್ಯದಲ್ಲೇ ಉತ್ತರ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಲ್ಲ. ಈಗಾಗಲೇ ಮುನಿಸ್ವಾಮಿ ಅವರು ಲೋಕಸಭಾ ಸದಸ್ಯರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಅವರು ನನ್ನ ಸಹೋದರ. ಅವರು ಈಗಾಗಲೇ ಲೋಕಸಭಾ ಸದಸ್ಯರಾಗಿ ಅವರಿದ್ದಾರೆ. ಬಹುಶಃ ಈ ಕ್ಷೇತ್ರ ಎಂದಿನವರೆಗೂ ಮೀಸಲಾಗಿರ್ತದೋ ಹೌದು ಅಂದಿನವರೆಗೂ ಅವರೇ ನಮ್ಮ ಅಭ್ಯರ್ಥಿ ಇಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಾನು ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ವಿಚಾರಗಳೇ ಇರೋದಿಲ್ಲ ಇಲ್ಲಿ. ನಂದೇನಿದ್ರು ಈಗ ಪಕ್ಷ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಅದು ಬಹಳಷ್ಟು ಆಗಿದೆ ನನಗೆ. ಅದರಲ್ಲೇ ನಾನು ಜನರ ಸೇವೆಯನ್ನು ಎಷ್ಟು ಮಾಡ್ಬೋದು ಅದನ್ನು ಮಾಡ್ತೇನೆ. ನಾನು ಚುನಾವಣೆಗೆ ಏನನ್ನು ಬರ್ತೀನಿ ಅಂತ ಯಾರಾದರೂ ಹೇಳಿದ್ರು ಕೂಡ ನೀವು ಯಾರೂ ನಂಬಬೇಕಾಗಿಲ್ಲ. ನಾನು ಇವತ್ತು MLC ಆಗಿದ್ದಲ್ಲ, 5 ತಿಂಗಳ ಮುಂಚೆ ಆಗಿದ್ದೆ. 5 ತಿಂಗಳ ಮುಂಚೆಯಿಂದ ನಾನು ಒಂದು ಕಚೇರಿ ತೆರೀಬೇಕು ಅಂತ ನೋಡ್ತಾ ಇದ್ದೆ. ನನಗೆ ಸೂಕ್ತ ಸ್ಥಳ ಸಿಕ್ಕಿರಲಿಲ್ಲ, ಸಿಕ್ಕಿದ್ರಿಂದ ನಾನು ಇಲ್ಲಿ ಮಾಡಿರೋದು. ಭವಿಷ್ಯಕ್ಕಾಗೆ ಕುತ್ಕೊಳ್ಳೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಒಂದೇ ಆಗಿರ್ಬೋದು ಅಷ್ಟೇ. ಅವ್ರು ಬರ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಅವ್ರು ಎಂಥವ್ರು ಗೊತ್ತಾ? ಅವ್ರು ಚೆನ್ನೈಗೆ ಹೋಗ್ಬೇಕಾಗಿದ್ರೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಅನ್ನೋ ವ್ಯಕ್ತಿ ಅವರು. ಯಾಕೆಂತಂದ್ರೆ ನಾನು ಹೋಗೋ ದಾರಿನೇ ಗೊತ್ತಾಗ್ಬಾರ್ದು ಅಂತ. ಅದರಿಂದಾಗಿ ನನಗೆ ಅನ್ಸಿಲ್ಲ ಇಲ್ಲಿಗೆ ಬರ್ತಾರೆ ಅಂತ. ಅವರು ಬಂದು ನೋಡಿದ್ರಲ್ಲ, 5 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ, ಏನ್ ಕೊಡುಗೆ ಕೊಟ್ಟಿದ್ರಂತ ಇಲ್ಲಿಗೆ. ರಸ್ತೆಗಳು ನೋಡಿದ್ರಂತ ಇಲ್ಲೆಲ್ಲಾನು. ಶ್ರೀನಿವಾಸ್ಪುರಕ್ಕೆ ಹೋಗಿದ್ರಂತ, ಹೆಂಗಿದೆ ಪರಿಸ್ಥಿತಿ ಅಂತ ನೋಡಿದ್ರಂತ, ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಹೇಗಿದೆ ಅಂತ ನೋಡಿದ್ರಂತ. ನಾನು ಮುಖ್ಯಮಂತ್ರಿ ಆಗಿದ್ನಿ, ಏನ್ ಕೊಡುಗೆ ಕೊಟ್ಟಿದ್ದೆ ಅಂತ ಹೇಳ್ಬೇಕಾಗಿತ್ತು ಅವ್ರು. ಅದನ್ನ ಇವತ್ತೇ ಮಾತಾಡೋದು ಬೇಡ, ಬೇಗ ಎಕ್ಸಾಸ್ಟ್ ಆಗೋದು ಬೇಡ. ನಾನು ಇನ್ನೂ ಸಮಯ ಇದೆ ನನಗೆ ಮಾತಾಡ್ಲಿಕ್ಕೆ, ಏನೇನು ಎಲ್ಲ ಹೇಳ್ತೇನೆ ನಾನು ಮತ್ತೆ. ಹೌದು, ಮಳೆ ಬರ್ತಾ ಇರೋದು ಅವರಿಂದನೇ, ಮಳೆ ಬರ್ತಾ ಇರೋದು ಅವರಿಂದನೇ. ಈಗ ಮಳೆ ನಿಲ್ಸಕ್ ಹೇಳಿ ಇವತ್ತು ನೋಡೋಣ ಅವ್ರಿಗೆ ಆಗುತ್ತಾನ. ಬಹುಶಃ ನಾನು ಅನ್ಕೊಂಡಿದ್ದೇನೆ ಗುರುವಾರ ಅಥವಾ ಶುಕ್ರವಾರ ಎರಡು ದಿನ ಇಟ್ಕೋತೇನೆ. ಗುರುವಾರ ಶುಕ್ರ ಯಾಕೆಂತಂದ್ರೆ, ಗುರುವಾರ ಅಥವಾ ಶುಕ್ರವಾರ ಆದ್ರೆ ಕಚೇರಿಗಳು ತೆರೆದಿರ್ತವೆ. ನಾವು ಯಾವ್ದು ರಜಾ ದಿನದಲ್ಲಿ ಬಂದ್ರೆ ಜನರಿಗೆ ಒಳ್ಳೇದಾಗೋದಿಲ್ಲ. ಅದರಿಂದಾಗಿ ಅವ್ರು ಕೆಲಸ ಮಾಡ್ಬೇಕಂತಂದ್ರೆ ಗುರುವಾರ ಆಗ್ಬೋದು ಅಥವಾ ಶುಕ್ರವಾರ ಆಗ್ಬೋದು, ಎರಡು ದಿನದಲ್ಲಿ ಒಂದು ದಿನವನ್ನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಆದ್ರೆ ಕಚೇರಿ ಯಾವಾಗ್ಲೂ ತೆರೆದಿರ್ತವೆ, ಯಾರು ಬೇಕಾದ್ರೂ ಅಹವಾಲುಗಳನ್ನ ಇಲ್ಲಿ ಕೊಡ್ಬಹುದು. ನಾನು ಅವುಗಳನ್ನ ಇಲ್ಲಿಂದ ತರಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಬೆಂಗಳೂರಿನಲ್ಲಿ ಇದ್ರೆ ನಾನು ಹಾಗೆ ಇಲ್ಲಿ ತರಿಸ್ಕೊಂಡು ಮಾಡ್ತೇನೆ. ಕೋಲಾರದಲ್ಲಿ ಏನಾದರೂ ಅವ್ರ ಕೆಲಸ ಆಗ್ಬೇಕಂತಂದ್ರೆ ನಾನು ಬಂದಿದ್ದ ದಿವಸ. ಪ್ರತಿ ಶಾಸಕರು ಅಂದ್ರೆ ಇದು ವಿಧಾನ ಪರಿಷತ್ ಸದಸ್ಯರು ಯಾವುದಾದ್ರೂ ಒಂದು ಜಿಲ್ಲೆಯನ್ನ ತಮ್ಮ ನೋಡಲ್ ಜಿಲ್ಲೆಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅದರಿಂದಾಗಿ ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ, ಅದರಿಂದ ಅದನ್ನೇ ನಾನು ನೋಡಲ್ ಜಿಲ್ಲೆಯಾಗಿ ತಗೊಂಡಿದ್ದೇನೆ. ಇಲ್ಲಿನ ಚಟುವಟಿಕೆಗಳು ಮತ್ತೆ ಪ್ರತಿ ಕ್ಷೇತ್ರದಲ್ಲಿ ಅಂದ್ರೆ 6 ಕ್ಷೇತ್ರಗಳು ಬರ್ತವೆ ಇಲ್ಲಿ, ಅದರಲ್ಲಿ ಮುಳಬಾಗಲು ಕೂಡ ನನ್ನ ನೋಡಲ್ ಜಿಲ್ಲೆಯಲ್ಲಿ ವಿಶೇಷ ತಾಲೂಕು ಅಂತ ತಗೊಂಡಿದ್ದೇನೆ. ಬಟ್ ಇನ್ನೆಲ್ಲ ತಾಲೂಕುಗಳಲ್ಲೂ ಕೂಡ ನನ್ನ ಕಾರ್ಯವ್ಯಾಪ್ತಿ ಇರ್ತದೆ, ಜನರಿಗೆ ಅನುಕೂಲ ಆಗೋ ರೀತಿ ಕೆಲಸ ಮಾಡ್ತೇನೆ. ಅದರಿಂದ ಇದರಲ್ಲಿ ವಿಶೇಷತೆ ಇದೆ ನೋಡಿ, ಹಲವು ಕಾರಣಗಳಿದೆ. ಈ ಧರ್ಮಗಳನ್ನ ಒಡೆಯತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅವರ ಸೋಲಿಗೆ ಮೊದಲ ಕಾರಣ ಅದು. 1500 ಜನ ಎಲ್ಲ ಜೈಲುಗಳಿಗೆ ಹೋಗಿದ್ದವ್ರನ್ನ ಬಿಡುಗಡೆ ಮಾಡಿದ್ದಾರೆ ಅವರು. 160 ಕೇಸುಗಳು, ಕ್ರಿಮಿನಲ್ ಕೇಸುಗಳು ಇದ್ದವ್ರನ್ನು ಕೂಡ ಅವರು ವಿತ್ಡ್ರಾ ಮಾಡಿಬಿಟ್ರು. ಇವೆಲ್ಲವೂ ಅವರಿಗೆ ಪ್ರೋತ್ಸಾಹ ಆಗಿದೆ. ಆದ್ರಿಂದ ನಾವು ಯಾವುದೇ ಧರ್ಮದವರಾಗಿರಲಿ, ಭಾರತೀಯರು ನಾವು ಅಂದ್ರೆ ಎಲ್ಲ ಹಿಂದೂಗಳೇ ನಾವು. ಅವರು ಮುಸ್ಲಿಂ ಆಗಿರ್ಬೋದು, ಬೇರೆ ಯಾವುದೇ ಮೈನಾರಿಟಿ ಇರಲಿ, ನಮಗೆ ಚಿಂತೆ ಇಲ್ಲ. ಎಲ್ಲರೂ ನಮ್ಮ ಅಣ್ಣತಮ್ಮಂದ್ರು ಅಂತ ನಾವು ಭಾವಿಸ್ತೇವೆ. ಆದ್ರೆ ತಪ್ಪು ಮಾಡುವವ್ರನ್ನ ನಾವು ಸಹಿಸ್ಕೊಳ್ಬಾರ್ದು, ಅವರು ಸಹಿಸ್ಕೊಳ್ಬಾರ್ದು ಅಷ್ಟೇ.